ಬಿಪರ್ಜಾಯ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಭಾರತವು ಗುಜರಾತ್ ಕಂಡ್ಲಾ ಬಂದರಿನಲ್ಲಿ ಸರಕು ನಿರ್ವಹಣೆಯನ್ನು ಸ್ಥಗಿತಗೊಳಿಸಿದೆ. ಕನಿಷ್ಠ 3000 ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಮಾಹಿತಿ ನೀಡಿದ್ದಾರೆ. ಜನರು ಈಗ ಗಾಂಧಿಧಾಮ್ ನಗರದ ಆಡಿಟೋರಿಯಂ ಹಾಲ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಅವರು ಆಶ್ರಯ ಸ್ಥಳಕ್ಕೆ ಭೇಟಿ ನೀಡಿ ಅವರೊಂದಿಗೆ ಸಂವಾದ ನಡೆಸಿದರು. ಕಂಡ್ಲಾ ಭಾರತ ಕಾ ಸಬ್ಸೆ ಬಡಾ ಬಂದರ್ಗಾ ಹೈ. ಯಹಾ ಹಜಾರೋ ಕಿ ಸಂಖ್ಯಾ ಮೇ ಮಜ್ದೂರ್ ಕಾಮ್ ಕರ್ತೆ ಹೈ ಔರ್ ಕಾರ್ಗೋ ಹ್ಯಾಂಡ್ಲಿಂಗ್ ಕಿ ಗತಿವಿಧಿ ಹೋತಿ ರಹತಿ ಹೈ. ಲೇಕಿನ್ ಕಲ್ ಸೆ ಸಾರಾ ಕಾರ್ಗೋ ಹ್ಯಾಂಡ್ಲಿಂಗ್ ಬಂದ್ ಕರ್ ದಿಯಾ ಹೈ. 3000 ಸೆ ಅಧಿಕ ಲೋಗೋ ಕೋ ಇವಾಕ್ಯುಯೇಟ್ ಕರ್ಕೆ ಇಸ್ ಟೈಪ್ ಕೆ ಶೆಲ್ಟರ್ ಹೋಮ್ ಮೇ ರಖಾ ಗಯಾ ಹೈ. ಅವರಿಗೆ ಆಶ್ರಯದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಸ್ಥಳಾಂತರಿಸಲ್ಪಟ್ಟವರಲ್ಲಿ ಒಬ್ಬರು ಮಾಹಿತಿ ನೀಡಿದ್ದಾರೆ. ಬಹುತ್ ಪರಿಸ್ಥಿತಿ ಖರಾಬ್ ಆಯ್ಲೇ ಹಮ್ಲೋಕೆ ಭಾಗ ಕೆ ಇದರ ಆಗಿಯಾ ಯಾ ಪೆ ಹಮ್ಲೋಕೋ ಕೋಯಿ ದಿಕ್ಕತ್ ನೀ ಹೋರಾ. ಹರ್ ಚೀಜ್ ಕಾ ಸುವಿಧೆ ಮಿಲ್ ರಹಾ ಹೈ. ಖಾನಾ ಪೀನಾ ಬಿಸ್ತಾರ ಉಸ್ತರ ರಹನೆ ಕೆ ಲೇಕೆ ಲೈಟ್ ಪಂಖಾ ಸಬ್ ಚೀಜ್ ಕಾ ಸುವಿಧೆ ಮಿಲ್ ರಹಾ ಹೈ. ವಹಾ ಪೆ ತೋ ಹಮ್ಲೋಕೆ ಐಸೆ ಸೋಚಾ ಜೆ ಹಮ್ಲೋಕೋ ಮರ್ ಜಾಉಂಗಿ. ಗುಜರಾತ್ ರಾಜ್ಯ ಸರ್ಕಾರದ ಪ್ರಕಾರ ಗುಜರಾತ್ ಕರಾವಳಿಯ 8 ಜಿಲ್ಲೆಗಳು ಚಂಡಮಾರುತದ ಪ್ರಭಾವಕ್ಕೆ ಒಳಗಾಗುವ ನಿರೀಕ್ಷೆ ಇದೆ. ಈ ಪ್ರದೇಶದಲ್ಲಿ ಮೀನುಗಾರಿಕೆ ಕಾರ್ಯಾಚರಣೆಯನ್ನು ಜೂನ್ 16ರವರೆಗೆ ಸ್ಥಗಿತಗೊಳಿಸಲಾಗಿದ್ದು ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ.